ಗದಗದ ಮಠದಲ್ಲಿ ತೋಂಟದಾರ್ಯ ಶ್ರೀ ಅಂತಿಮ ದರ್ಶನ. ಉತ್ತರಾಧಿಕಾರಿಯಾಗಿ ನಾಗನೂರು ರುದ್ರಾಕ್ಷಿ ಮಠದ ಸಿದ್ದರಾಮ ಮಹಾಸ್ವಾಮಿ ನೇಮಕ. ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ. ಸಿದ್ದಲಿಂಗ ಸ್ವಾಮೀಜಿ ಲಿಂಗೈಕ್ಯರಾಗಿರೋ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡೋದಿಲ್ಲ. ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮೊಟಕುಗೊಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನಗರದ ತುಂಬಾ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡುವಂತ ನಿರ್ಧಾರವನ್ನ ಮುಂಚಿತವಾಗಿ ಕೈಗೊಂಡಿದ್ರು. ಆದ್ರೆ ಈಗ ಆ ನಿರ್ಧಾರವನ್ನ ಮೊಟಕುಗೊಳಿಸಲಾಗಿದೆ. ತೋಂಟದಾರ್ಯ ಸಿದ್ದಲಿಂಗ ಸ್ವಾಮೀಜಿಯವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ನಗರದ ತುಂಬಾ ಮಾಡೋದಿಲ್ಲ. ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಈಗ ಮೊಟಕುಗೊಳಿಸುವಂತ ನಿರ್ಧಾರವನ್ನ ಮಾಡಲಾಗಿದೆ. ಮಠದಿಂದ ಪಾದಗಟ್ಟೆವರೆಗೆ ಮಾತ್ರ ಮೆರವಣಿಗೆ ಮಾಡಲಾಗುತ್ತೆ, ಯಾಕಂದ್ರೆ ಶ್ರೀಗಳ ದೇಹ ಡಿಕಂಪೋಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಜಗುಣ ಶಿವಯೋಗಿ ಶ್ರೀಗಳು ಹೇಳಿದ್ದಾರೆ, ಅಂದ್ರೆ ನಗರದ ತುಂಬಾ ನಾವು ಮೆರವಣಿಗೆ ಮಾಡೋದಿಲ್ಲ, ಯಾಕೆಂದ್ರೆ ಶ್ರೀಗಳ ಪಾರ್ಥಿವ ಶರೀರ ಡಿಕಂಪೋಸ್ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಠದ ಆವರಣದಿಂದ ಪಾದಗಟ್ಟೆವರೆಗೆ ಮಾತ್ರ ಮೆರವಣಿಗೆ ಮಾಡಲಾಗುತ್ತೆ. ಬಳಿಕ ಮಠದ ಆವರಣಕ್ಕೆ ಪಾರ್ಥಿವ ಶರೀರವನ್ನ ವಾಪಸ್ ತರಲಾಗುತ್ತೆ, ಮಠದ ಆವರಣದಲ್ಲೇ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅಂತ ನಿಜಗುಣ ಶಿವಯೋಗಿ ಶ್ರೀಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಗಳ ದೇಹ ಡಿಕಂಪೋಸ್ ಆಗ್ತಾ ಇದೆ, ಹೀಗಾಗಿ ತುಂಬಾ ಹೊತ್ತು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮೆರವಣಿಗೆಯನ್ನು ಕೂಡ ನಗರದ ತುಂಬಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಾದಗಟ್ಟೆವರೆಗೆ ಮಾತ್ರ ನಾವು ಮೆರವಣಿಗೆ ಮಾಡ್ತೀವಿ, ನಂತರ ವಾಪಸ್ ಮಠದ ಆವರಣಕ್ಕೆ ತಂದು ಇಲ್ಲಿಯೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ, ಅಲ್ಲಿ ಮಠಾಧೀಶರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸುವ ಮುಖಾಂತರ ಅವರು ಕೂಡ ದುಃಖ ತಪ್ತರಾಗಿದ್ದಾರೆ. ಇನ್ನು ಅನೇಕ ರಾಜಕೀಯ ಗಣ್ಯರು ಕೂಡ ಬಂದಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಕೂಡ ನಿಜಕ್ಕೂ ನನಗೆ ಈ ವಿಷಯ ಕೇಳಿ ಶಾಕ್ ಆಗಿದೆ, ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರು. ರಾಜ್ಯದ ಧರ್ಮ ಗುರುವನ್ನ ಕಳ್ಕೊಂಡಿದ್ದೀವಿ ಅನ್ನೋ ನೋವು ನಮಗೆ ಇದೆ ಅಂತ ಕೂಡ ಹೇಳಿದ್ರು. ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ನಮನವನ್ನ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಶ್ರೀಗಳ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಮಧ್ಯಾಹ್ನದ ನಂತರ ಮೆರವಣಿಗೆ ಮಾಡುವಂತ ನಿರ್ಧಾರ ಇತ್ತು, ಆದ್ರೆ ಶ್ರೀಗಳ ದೇಹ ಡಿಕಂಪೋಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಹೊತ್ತು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಪಾದಗಟ್ಟೆವರೆಗೆ ಮಾತ್ರ ಮೆರವಣಿಗೆ ಮಾಡ್ತೀವಿ, ನಂತರ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸ್ತೀವಿ ಅಂತ ನಿಜಗುಣ ಶಿವಯೋಗಿ ಶ್ರೀ ಹೇಳಿದ್ದಾರೆ. ಈಗಾಗಲೇ ಬಸವರಾಜ್ ಹೊರಟ್ಟಿ, ಸಿಎಂ ಕುಮಾರಸ್ವಾಮಿ, ಎಚ್ ಕೆ ಪಾಟೀಲ್, ಮಾಜಿ ಪ್ರಧಾನಿ ದೇವೇಗೌಡರು, ಕೋನರೆಡ್ಡಿ, ಅನೇಕ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಬಂದು ಶ್ರೀಗಳ ಅಂತಿಮ ನಮನವನ್ನ ಮಾಡಿ ದರ್ಶನವನ್ನ ಪಡೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಎರಡು ತಾಸು ಇರುತ್ತದೆ, ಎರಡುವರೆಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೂ ಜನ ಎಲ್ಲ ವೀಕ್ಷಣೆ ಮಾಡಬಹುದು, ಆಶೀರ್ವಚನ ನೀಡುವರು ಆಶೀರ್ವಚನ ನೀಡಬಹುದು. ಮೆರವಣಿಗೆ ಗಾಡಿ ತಂದು ಇದ್ರ ಒಳಗಡೆ ನಿಲ್ಲಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ಳಿ. ಸಂಗೀತ ಕಲಾವಿದರು ರಾಮನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂದು ಎಲ್ಲ ಈಗ ವಿಶ್ವವಿದ್ಯಾಲಯಕ್ಕೆ ಅವರೇ ಇರ್ತಕ್ಕಂಥದ್ದು, ಅದಕ್ಕಾಗಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಜಗದ್ಗುರು ಮಹಾಸನ್ನಿಧಿ ಅವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ಎಲ್ಲ ಹಿರಿಯರಿಗೆ, ಸಚಿವರಿಗೆ, ಧುರೀಣರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಹಾಗೆ ಎಲ್ಲ ಪೂಜ್ಯ ಗುರುಗಳಿಗೆ ಶರಣುಗಳನ್ನು ಪ್ರಾರ್ಥಿಸಿ ನಮ್ಮ ವೇದಿಕೆ ಬಲಭಾಗಕ್ಕೆ. ನಿನ್ನೆ ಲಿಂಗೈಕ್ಯರಾಗಿರುವಂತಹ ಸಿದ್ದಲಿಂಗ ಸ್ವಾಮಿಗಳ ಅಂತಿಮ ದರ್ಶನವನ್ನ ಇವತ್ತು ಬೆಳಗ್ಗೆಯಿಂದ ಪಡೆದುಕೊಳ್ಳೋದಕ್ಕೆ ಅನೇಕ ಮಂದಿ ಬರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಅನೇಕ ಭಕ್ತರು, ನೂರಾರು ಮಠಾಧೀಶರು, ರಾಜಕೀಯ ಗಣ್ಯರೆಲ್ಲರೂ ಕೂಡ ಬಂದು ಹೋಗಿ ಅವರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮಿಗಳು ಕೂಡ ಈಗ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೂಗುಚ್ಛವನ್ನು ಇಟ್ಟು ಹೋಗ್ತಾ ಇದ್ದಾರೆ. ಮಾತೃಸ್ಥಾನದಲ್ಲಿಟ್ಟುಕೊಂಡು ಮಾರ್ಗದರ್ಶನವನ್ನು ಮಾಡಿದಂತ ಮಹಾನ್ ಸಂತರಾದ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಇಂದು ತಮ್ಮ ದೇಹವನ್ನ ಬಿಟ್ಟು ಭಕ್ತರನ್ನ ತೋಟದ ಕಡಲಿನಲ್ಲಿ ಮುಳುಗಾಗಿದೆ. ವಸ್ತ್ರವನ್ನು ಕಳೆದಿದ್ದ ಹಾಗೆ ತಮ್ಮ ದೇಹವನ್ನು ಕಳೆದಿಟ್ಟು ಹೋಗಿದ್ದಾರೆ ಅಂತ ಪೂಜ್ಯರ ಆಶೀರ್ವಾದ. ಅವರ ಭೌತಿಕ ಜಗದ್ಗುರುಗಳಾಗಿರ್ತಕ್ಕಂಥ ತೋಂಟದ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾಗಿ
ಅವರ ಒಂದು ಕೆಲವು ಮಠದ ಭಕ್ತರ ಹತ್ರ ಮುಂದಿನ ಉತ್ತರಾಧಿಕಾರಿಗಳ ಬಗ್ಗೆನೂ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾಡಿನ ಹಲವಾರು ಮಠಾಧೀಶರುಗಳೆಲ್ಲ ಸೇರಿ ಇವತ್ತು ನಮ್ಮೆಲ್ಲರನ್ನ ಏನಾಗಲಿದ್ದಾರೆ, ಪರಮ ಪೂಜ್ಯರ ಈ ಒಂದು ಕ್ಷೇತ್ರದಲ್ಲಿ ಉತ್ತರಾಧಿಕಾರಿಗಳಾಗಿ ನಾಗನೂರು ಶ್ರೀಗಳು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಅವರ ಬಯಕೆ ಏನಿತ್ತು. ಅದರ ಹಿನ್ನೆಲೆಯಲ್ಲೇ ಈ ದಿನ ನಾಗನೂರು ಶ್ರೀಗಳ ಒಂದು ಉತ್ತರಾಧಿಕಾರಿಯಾಗಿ ಮುಂದಿನ ಮಠದ ಕ್ಷೇತ್ರದ ಎಲ್ಲ ಜವಾಬ್ದಾರಿಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಸ್ತ ಸ್ವಾಮೀಜಿಯವರು ಈ ಭಾಗದ ಎಲ್ಲ ಗಣ್ಯರೆಲ್ಲ ಸೇರಿ ಈ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಶ್ರೀಗಳ ಹೆಸರಿಡಬೇಕು, ಕೆಲವು ಭಕ್ತರು ಇವತ್ತು ಆ ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದಾರೆ, ಇದರ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನಗಳಾಗಬೇಕು, ಚರ್ಚೆ ಮಾಡಿ ಪರಮ ಪೂಜ್ಯರು ನಾಡಿಗೆ ಸಲ್ಲಿಸಿರತಕ್ಕಂಥ ಸೇವೆಯ ಬಗ್ಗೆ ನಮ್ಮೆಲ್ಲರಿಗೆ ಗೌರವ ಏನಿದೆ ಅದರ ಬಗ್ಗೆ ನಾವು ಸದ್ಯದಲ್ಲೇ ತೀರ್ಮಾನ ಮಾಡಿ ಯಡಿಯೂರು ಕ್ಷೇತ್ರವನ್ನು ಈ ಮಠಕ್ಕೆ ಬಿಟ್ಕೊಡ್ಬೇಕಂತಂದು ಬಹಳಷ್ಟು ಅದು ಬಯಕೆ, ಅವರ ಬಯಕೆ ನನ್ನ ಮುಂದೆನೂ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಸೂಕ್ತವಂತ ನಿರ್ಧಾರ ಮಾಡ್ತೀವಿ. ಅವರ ಆತ್ಮಕ್ಕೆ ನಾನು ಶಾಂತಿ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಆಸೆಗಳು ಅವರ ಕೆಲವು ಆದೇಶಗಳೇನಿದೆ ಅವನ್ನೆಲ್ಲ ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಅದರ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ ಯು ಸರಿ ಮೇಡಮ್. ಅದರಲ್ಲೇನು ಸಂಶಯ ಇಲ್ಲ, ಅವರು ನಾಡಿಗೆ ಕೊಟ್ಟಂಥ ಅವರ ಸಂದೇಶಗಳೇನಿದೆ, ಅವರಿಗೆ ಜಾತಿ ಇರಲಿಲ್ಲ, ಎಲ್ಲ ಜಾತಿಯವ್ರನ್ನು ಮೇಲೆ ಸಮಾಜದಲ್ಲಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪಾರ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ. ಅವರ ಒಂದು ಕೋಮು ಸೌಹಾರ್ದತೆಯ ಒಂದು ವಿಷಯದಲ್ಲಿ ಎಲ್ಲರೂ ಸಹೋದರ ಮನೋಭಾವದಲ್ಲಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಹೋರಾಟ ಏನಿದೆ, ಅವರ ಸಂದೇಶ ಏನಿದೆ, ಅದನ್ನು ಶಾಶ್ವತವಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಏನಾದರೂ ಒಂದು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡ್ತಕ್ಕಂಥ ಜೊತೆ ಚರ್ಚೆ ಮಾಡ್ತೀನಿ, ಎಲ್ಲರ ಜೊತೆ ಸಮಾನ ಮನಸ್ಕರ ಜೊತೆ ಚರ್ಚೆ ಮಾಡಿ ಅಂತಿಮವಂತ ನಿರ್ಣಯ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಎಂ ಕುಮಾರಸ್ವಾಮಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಯಾಕೆಂದರೆ ವಿಷಯ ಕೇಳಿ ನಿಜಕ್ಕೂ ಶಾಕ್ ಆಯಿತು, ನಿಜಾನ ಇದು ನಂಬೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಸಮಾಜಕ್ಕೆ ಅವರು ಕೊಟ್ಟಂಥ ಸಂದೇಶಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಎಲ್ಲವೂ ಕೂಡ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ರಾಜ್ಯದ ಧರ್ಮ ಗುರುವನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ದುಃಖವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುತ್ತೆ. ಯಾಕೆಂದರೆ ಈ ಹಿಂದೆ ಒಂದು ನಿರ್ಧಾರವನ್ನು ಮಾಡಿದ್ರು, ನಗರದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡಬೇಕು, ನಂತರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ. ಆದರೆ ಶ್ರೀಗಳ ಶರೀರ ಡಿಕಂಪೋಸ್ ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ತುಂಬ ಹೊತ್ತು ಇಟ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳಿ ಆದಷ್ಟು ಬೇಗ ಅಂತ್ಯಕ್ರಿಯೆಯನ್ನು ಮುಗಿಸಬೇಕಾಗತ್ತೆ ಅಂತ ಈಗಾಗಲೇ ಶ್ರೀಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಉತ್ತರಾಧಿಕಾರಿ ನೇಮಕ ಕೂಡ ಆಗಿದೆ, ಇನ್ನು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಮಠದ ಆವರಣದಿಂದ ಪಾದಗಟ್ಟೆ ತನಕ ಮಾತ್ರ ಮೆರವಣಿಗೆ ಹೋಗ್ತಾರೆ, ಬಳಿಕ ಮಠದ ಆವರಣಕ್ಕೆ ಪಾರ್ಥಿವ ಶರೀರವನ್ನು ವಾಪಸ್ ತೆಗೆದುಕೊಂಡು ಬಂದು ಆವರಣದಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸ್ತೀವಿ ಅಂತ ನಿಜಗುಣ ಶಿವಯೋಗಿ ಶ್ರೀಗಳು ಹೇಳಿದ್ದಾರೆ.